ಲೋಕಸಭಾ ಚುನಾವಣೆ ಮುಂದಿನ ಪ್ರಧಾನಿ 100% ಮೋದಿನೇ ಆಗಬೇಕು. ಯಾಕೆ ಸರ್ ಅಷ್ಟು ಇದರಲ್ಲಿ ಇದ್ದಿದ್ರು? ಯಾಕೆ ಅಂದರೆ ಸರ್, ಈಗ ಒಂದು 10 ವರ್ಷದ ಹಿಂದೆ ಇದ್ದ ದೇಶಕ್ಕೂ ಇವಾಗ ನಮ್ಮ ದೇಶ ಹೋಗ್ತಾ ಇರೋ ಒಂದು ಮೂಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಸರ್. ಕಾಂಗ್ರೆಸ್ಸಿಂದ ಯಾರೇ ಬಂದ್ರೂ ದೇಶ ನಡೆಸೋಕ್ಕೆ 100% ಸಾಧ್ಯ ಇಲ್ಲ. ನಮ್ಮ ದೇಶ ಎಕ್ಕುಟ್ಟು ಹೋಗುತ್ತೆ ಕಾಂಗ್ರೆಸ್ ಬಂದರೆ. BJP ಬರಬೇಕು, ನಮ್ಮ ದೇಶ ಮುಂದೆ ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಸರ್. ಸರ್, ಕಾಂಗ್ರೆಸ್ಸವರು ನಾವು ಕರ್ನಾಟಕದಲ್ಲಿ ಫ್ರೀ ಸ್ಕೀಮ್ಸನ್ನು ಘೋಷಣೆ ಮಾಡಿ ಅಂದರೆ ಭಾಗ್ಯಗಳನ್ನು ಘೋಷಣೆ ಸರ್, ಎಲ್ಲ ಭಾಗ್ಯಗಳನ್ನು ಘೋಷಣೆ ಮಾಡಿದ್ದಾರೆ. ಎಷ್ಟು ಜನಕ್ಕೆ ತಲುಪಿದೆ ಅಂತ ಅವ್ರು ಚೆಕ್ ಮಾಡಿದ್ದಾರಾ ಸರ್? 50% ಜನಕ್ಕೂ ತಲುಪಿಲ್ಲ ಸರ್. ಹೇಳ್ಕೊತಾರೆ ಸಿದ್ದರಾಮಯ್ಯ, ಹೇಳ್ತಾರೆ ಸಿದ್ದರಾಮಯ್ಯ ಏನಂತ ಹೇಳ್ತಾರೆ, ನುಡಿದಂತೆ ನಡೆದಿದ್ದೇವೆ. ಅದನ್ನು ಸಿದ್ದರಾಮಯ್ಯ ಅಲ್ಲ ಹೇಳೋದು, ಜನ ಹೇಳಬೇಕು. ಕರೆಕ್ಟಾ? ಅದನ್ನು ಕಾಂಗ್ರೆಸ್ ಸರ್ಕಾರ ಹೇಳದಂತೆ ನಡೆದಿದೆ, ನುಡಿದಂತೆ ನಡೆದಿದೆ ಅಂತ ಜನ ಹೇಳಬೇಕು. ಸಿದ್ದರಾಮಯ್ಯ ಹೊಗಳ್ಕೊಳ್ಳೋದಲ್ಲ, ನನ್ನ ನಾನೇ ಹೊಗಳ್ಕೊಂಡ್ರೆ ಏನು ಮೇಲೆ ಇರುತ್ತೆ ಅದಕ್ಕೆ? ಆ ಥರ ಸಿದ್ದರಾಮಯ್ಯಂದು ಇಂಥ ಕಜಡ ಸರ್ಕಾರ ಸರ್. ಹೋಗಬೇಕು, BJP ಬರಬೇಕು, ನಮ್ಮ ದೇಶ 3ನೇ ಸ್ಥಾನಕ್ಕೆ ಬರಲೇಬೇಕು. ಸರ್, ಇದು ಕಾಂಗ್ರೆಸ್ ಅವರು ಆಲ್ರೆಡಿ ಸೆಂಟ್ರಲಲ್ಲೂ ಘೋಷಣೆ ಮಾಡಿದ್ದಾರೆ. ಹೌದು, ಗೆದ್ರೆ ಅಂದರೆ ಹಲವಾರು ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ದಾರೆ. ಹೌದು, ಅಟ್ರಾಕ್ಟಿವ್ ಅಂದರೆ ಮಹಿಳೆಯರಿಗೆ 1 ಲಕ್ಷ ಕೊಡ್ತಾರಂತೆ ವರ್ಷಕ್ಕೆ. ಹೌದು, ಬಡ ಮಹಿಳೆಯರಿಗೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್, 100% ಇದೆಲ್ಲ ಆಗಲ್ಲ, ಸುಮ್ಮನೆ ಇದೆಲ್ಲ ಗಿಮಿಕು, ವೋಟ್ ತಗೊಳ್ಳೋ ಗಿಮಿಕ್ ಇದೆಲ್ಲ. ಆಮೇಲೆ ಜನ ಕ್ಯೂ ನಿಂತ್ಕೋಬೇಕು, 1,000 ಜನ 1 ಲಕ್ಷ ನಂಗೆ ಬರಬೇಕು, ಬಂದಿಲ್ಲ ಅಂತ. ಅವ್ರ 1 ಲಕ್ಷ ಬರೋ ಹೊತ್ತಿಗೆ ಇವ್ರದ್ದು 5 ವರ್ಷ ಮುಗಿದೋಗಿರುತ್ತೆ. ಆದ್ದರಿಂದ ಇದು ಕಾಂಗ್ರೆಸ್ ಸರ್ ಈಗ ಫ್ರೀ ಕೊಡೋದ, ಸ್ವತಂತ್ರ ಬಂದಾಗಲೇ ಫ್ರೀ ಕೊಡೋರ ಇವರು, ಇವಾಗ ಕೊಡ್ತಿರೋದಕ್ಕೆ ಏನು ಕಾರಣ ಯೋಚನೆ ಮಾಡಿ? ಅಂದರೆ ನಾವು ಪಾತಾಳಕ್ಕೆ ಹೋಗ್ತಾ ಇದ್ದೀವಿ, ಇನ್ನಿತರ ಆದರೆ ನಮ್ಮನ್ನು ಅಮುಕ್ಕೆ ಬಿಡ್ತಾರೆ ಪಾತಾಳಕ್ಕೆ ಅಂತ ಫ್ರೀ ಆಸೆ ತೋರಿಸಿ ಕದ್ದು ಮುಚ್ಚಿ ಓಡ್ ತಗೊಂಡು ಸ್ವಲ್ಪ ಮೇಲೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. 100% ಆಗಲ್ಲ. ಇನ್ನೊಂದು, ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ವರ್ಸಸ್ ಡಾಕ್ಟರ್ PN ಮಂಜುನಾಥ್ ಅವ್ರು ನಿಂತ್ಕೊಂಡಿದ್ದಾರೆ, ಯಾರು ಗೆಲ್ಲಬೇಕು ಸರ್? 100% ಡಾಕ್ಟರ್ ಗೆಲ್ಲಬೇಕು. ಅವರು ಎಷ್ಟೋ ಜನಗಳನ್ನು ಬದುಕಿಸಿದ್ದಾರೆ, ಅವರು ಹಣಕ್ಕಾಗಿ ಬಂದಿಲ್ಲ. ಹಣ ಮಾಡೋ ಉದ್ದೇಶ ಇದ್ದಿದ್ದರೆ ಅವರು ಖಂಡಿತ ಈ ಫೀಲ್ಡ್ಗೆ ಅವ್ರು ಬರಬೇಕಾಗಿಲ್ಲ. ಅವ್ರು ಇಲ್ಲಿ ತನಕ ಇದ್ದಿದ್ದ ಫೀಲ್ಡಲ್ಲೇ ಅವ್ರು ಹಣ ಮಾಡ್ಬೋದಾಗಿತ್ತು ಅಲ್ವಾ? ಸರ್, ಒಂದು ವೇಳೆ ಏನಾದರೂ ಡಾಕ್ಟರ್ PN ಮಂಜುನಾಥ್ ಅವ್ರು ಗೆದ್ದರೆ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗ್ತಾರೆ, ಮೇಬಿ ಹೆಲ್ತ್ ಮಿನಿಸ್ಟರ್ ಆಗ್ಬೋದು ಸರ್. 100% ನಮ್ಮ ಡಾಕ್ಟ್ರ್ ಏನಾದರೂ ಮಂಜುನಾಥ್ ಸರ್ ಡೆಲ್ಲಿನಲ್ಲಿ ಹೆಲ್ತ್ ಮಿನಿಸ್ಟರ್ ಆದರೆ ಇಂಡಿಯಾ ಹೆಲ್ತೇ ಚೇಂಜ್ ಆಗುತ್ತೆ. ಅದೇ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಅಭಿಯಾನ ಆಗ್ತಿದೆ, ನಿಮ್ಮ ಒಂದು ಓಟು ಇಡೀ ಭಾರತದ ಆರೋಗ್ಯ ಸ್ಥಿತಿಯನ್ನು ಬದಲಿಸುತ್ತೆ ಅಂತ. ಖಂಡಿತ ಹೇಳ್ತೀರಾ ಸರ್ ಬೆಂಗಳೂರು ಗ್ರಾಮಾಂತರ ಜನಗಳಿಗೆ? ಬೆಂಗಳೂರು ಗ್ರಾಮಾಂತರ ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನೀವು ಯಾರೋ 2,000 ಕೊಡ್ತಾರೆ, ಯಾರೋ 1,000 ಕೊಡ್ತಾರೆ, ಯಾರೋ ಇಲ್ಲಿ ತನಕ ಬಸ್ಗಳಲ್ಲಿ ಜನ ಓಡಾಡ ಇಲ್ವಾ, ಹೆಂಗಸುಗಳು ಓಡಾಡ ಇಲ್ವಾ, ಓಡಾಡಿದ್ದಾರೆ ಇಲ್ಲಿ ತನಕ ಫ್ರೀನಲ್ಲೇ ಓಡಾಡಿದ್ರಾ? ಇಲ್ಲ, ಆಸೆಗೆ ಬಲಿ ಬೀಳಬೇಡಿ. ಯಾವುದೋ 500,000 ರೂಪಾಯಿ ಆಸೆ ಪಟ್ಟು ನಿಮ್ಮ ಓಟ್ನ ಮಾರಬೇಡಿ. ನಿಮ್ಮ ಹಕ್ಕನ್ನ ಕರೆಕ್ಟಾಗಿ ಚಲಾಯಿಸಿ ದೇಶನ ಮುನ್ನಡೆಸೋಕ್ಕೆ. ಇವತ್ತು 2,000 ಬರುತ್ತೆ ಅಂತ ಬರೀ ನಿಮ್ಮೊಬ್ಬರು ಸಂಸಾರದ ಬಗ್ಗೆನೇ ಯೋಚನೆ ಮಾಡಬೇಡಿ, ದೇಶದ ಬಗ್ಗೆ ಯೋಚನೆ ಮಾಡಿ. ದೇಶ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಯೋಚನೆ ಮಾಡಿ ದಯವಿಟ್ಟು ಎಲ್ಲರೂ BJP ಓಟ್ ಹಾಕಿ ಅಂತ ನಾನು ಹೇಳ್ತೀನಿ ಸರ್. ಯಾವ ಕ್ಷೇತ್ರಕ್ಕೆ ಬರ್ತೀರಾ ಸರ್? ನಾವು ಯಲಹಂಕ. ಹೇಗಿದೆ ಸರ್ ಅಲ್ಲಿ? BJPನೇ ಸರ್, BJPನೇ 100% ಅಲ್ಲಿ BJPನೇ ಯಾವಾಗಲೂ ಅಲ್ಲಿ BJPನೇ ಬರುತ್ತೆ. ಈ ಸಲೀನು 100% BJPನೇ ಬರುತ್ತೆ.